ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಹಾಲಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ. ಹಾಲಹಳ್ಳಿಯಲ್ಲಿ ನಡೆಯುತ್ತಿರುವ ದಿವಂಗತ ಸಚಿವ ಎಚ್ಎಸ್ ಮಹದೇವ್ ಪ್ರಸಾದ್ ಸ್ಮರಣಾರ್ಥ ಮಹಾಪ್ರಸಾದ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಲಹಳ್ಳಿ ದಿವಂಗತ ಮಹದೇವ್ ಪ್ರಸಾದ್ ರವರ ಸ್ವಗ್ರಾಮದಲ್ಲಿ ನಡೆಯುತ್ತಿರುವ ಮಹಾಪ್ರಸಾದ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಮಹದೇವ್ ಪ್ರಸಾದ್ ರವರ ಪತ್ನಿ ಡಾಕ್ಟರ್ ಗೀತಾ ಹಾಗೂ ಇನ್ನಿತರ ರಾಜಕೀಯ ಮುಖಂಡರು ವೇದಿಕೆ ಹಂಚಿಕೊಂಡರು. ಸಿಎಂಗೆ ಸಚಿವರಾದ ಡಾಕ್ಟರ್ ಗೀತಾ ಮಹದೇವ್ ಪ್ರಸಾದ್ ಸೇರಿದಂತೆ ಎಚ್ಸಿ ಮಹದೇವಪ್ಪ, ರಮೇಶ್ ಕುಮಾರ್, ಸಂಸದ ಧ್ರುವನಾರಾಯಣ್ ಹಾಗೂ ಶಾಸಕರು ಸಾಥ್ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ರಮೇಶ್ ಕುಮಾರ್, ವಿಪಕ್ಷಗಳು ಟೀಕೆ ಮಾಡುವಾಗ ಮನಸ್ಸಾಕ್ಷಿಗೆ ಅನುಗುಣವಾಗಿ ಟೀಕೆ ಮಾಡಬೇಕು. ನಾವು ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ಮಾಡಿದ್ದೇವೆ ಎಂದು ಹೇಳ್ತಿಲ್ಲ. ನಾವು ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿ ಇಲ್ಲ. ಎಲ್ಲಾ ಸರ್ಕಾರಗಳಲ್ಲಿ ನಡೆದಿರುವಂತದ್ದೇ ಲೋಪಗಳು ನಮ್ಮಲ್ಲೂ ಆಗಿವೆ. ಆದ್ರೆ ಯಶಸ್ವಿಯಾಗಿ ಸರ್ಕಾರ ನಡೆಸಿದ್ದೇವೆ. ಅಂಕಿ ಅಂಶಗಳಿಲ್ಲದೆ ಚಾರಿತ್ರ್ಯ ಹರಣ ಮಾಡೋದು ಯೋಗ್ಯ ರಾಜಕಾರಣವಲ್ಲ. ಪ್ರಧಾನಮಂತ್ರಿ ಸ್ಥಾನಕ್ಕೆ ಸಾಂವಿಧಾನಿಕ ಶ್ರೇಷ್ಠತೆ ಇದೆ, ಆದ್ರೆ ಅದಕ್ಕೂ ಧಕ್ಕೆ ಬಂದಿದೆ. ನಮ್ಮದು ಸೀದಾ ರೂಪಾಯಿ ಸರ್ಕಾರವಂತೆ. ಹಾಗಾದ್ರೆ ನೀವು ಸತ್ಯ ಹರಿಶ್ಚಂದ್ರನ ಸರ್ಕಾರವೇ? ಹಾಗಿದ್ರೆ ನಿಮ್ಮ ಹೆಸರು ಬದಲಿಸಿಕೊಳ್ಳಿ. ಹಾಲಹಳ್ಳಿಯಲ್ಲಿ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ. ದಿವಂಗತ ಮಹದೇವ್ ಪ್ರಸಾದ್ ರವರ ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಸಚಿವ ರಮೇಶ್ ಕುಮಾರ್ ಅವರ ಹೇಳಿಕೆ ಇದಾಗಿದೆ. ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಸರ್ಕಾರದ ವಿರುದ್ಧ ಹರಿಹಾಯ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಈಶ್ವರಪ್ಪ ಒಬ್ಬ ಸಂಸ್ಕೃತಿಹೀನ ವ್ಯಕ್ತಿ. ಈಶ್ವರಪ್ಪ ಬ್ರೈನಿಗೂ ನಾಲಿಗೆಗೂ ಲಿಂಕ್ ಇಲ್ಲದ ಹಾಗೆ ಮಾತನಾಡುತ್ತಾರೆ. ಯಾರು ಭಯವನ್ನ ಉಂಟು ಮಾಡುತ್ತಾರೋ ಅವರೇ ಭಯೋತ್ಪಾದಕರು. ಆರ್ಎಸ್ಎಸ್ ಬಜರಂಗ ದಳದ ವಿರುದ್ಧ ಹರಿಹಾಯ್ದ ಸಿದ್ದರಾಮಯ್ಯ, ಬಾಬಾ ಬುಡನಗಿರಿಗೆ ಅರ್ಚಕರ ನೇಮಕದಲ್ಲಿ ಕೋರ್ಟ್ ಆದೇಶ ಪಾಲಿಸಿದ್ದೇವೆ. ಗುಂಡ್ಲುಪೇಟೆ ತಾಲೂಕಿನ ಹಾಲಹಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬಲಭಾಗದಲ್ಲಿ ಜಾಗ ಇದೆ, ದಯವಿಟ್ಟು ಬಂದು ಕೂತ್ಕೋಬೇಕು. ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಪದ ಸಂಸಾರದಲ್ಲಿ ಉಚ್ಚನಂತಿರಬೇಕು ಜನರ ಕಣ್ಣಲ್ಲೋರನೆ ಅತ ಜನನ ನಮ್ಮ ಅರಣೇಶ್ವರ. ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.